हेलो एव्री वन वेलकम बैक टू यमी डिलाइट्स मलनाड व्लॉग नानिवत्तु मलेनाडु हागू करावली भागद ओंदु विशेषवादंतह तिनिसु कल्तप्पा सौतेकाई कल्तप्पा अथवा केंडदड्डे हेग माडोदु अंत तोरिस्कोड्तीनी अदक्किंत मोदलु निम्गेल्ल नन्न रेसिपीस इष्ट आगता इद्रे लाइक माडी शेर माडी हागे कमेंट्स माडी नीवु नन्न चानल गे होसब्रागिद्रे सब्स्क्राइब माडी पक्कदल्लिरो बेल ऐकान न कूड क्लिक माडी ಸೌತೆಕಾಯಿ ಕೆಂಡದಡ್ಡೆ ಅಥವಾ ಸೌತೆಕಾಯಿ ಕಲ್ತಪ್ಪ ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಇದು. ನಾನಿಲ್ಲಿ ಒಂದು ಚೆನ್ನಾಗಿ ಬಲ್ತು ಹಣ್ಣಾಗಿರುವಂತಹ ಸೌತೆಕಾಯಿನ ತಗೊಂಡ್ಬಿಟ್ಟು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಿಂದೆ ಎಲ್ಲ ಮನೆ ಹತ್ರನೇ ಬೆಳ್ಕೊಳ್ತಾ ಇದ್ದಂತಹ ಸೌತೆಕಾಯಿನ ಯೂಸ್ ಮಾಡ್ತಾ ಇದ್ವಿ, ಆದರೆ ಈಗ ಅದು ಸಿಗದೇ ಇರೋದ್ರಿಂದ ಮಾರ್ಕೆಟಲ್ಲಿ ಸಿಗುವಂತಹ ಹಣ್ಣಾಗಿರೋ ಸೌತೆಕಾಯಿನ ಕೂಡ ನಾವು ತಗೋಬಹುದು. ಹಾಗೇ ಒಂದು ಕಾಲು ಕೆ ಜಿಯಷ್ಟು ಬೆಲ್ಲನ ಪುಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಅದೇ ರೀತಿ ಸ್ವಲ್ಪ ಉಪ್ಪು, ಹಾಗೇನೆ ಒಂದೆರಡು ಏಲಕ್ಕಿನ ಕೂಡ ನಾನು ಬಿಡಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಅದೇ ರೀತಿ ಒಂದೂವರೆ ಗ್ಲಾಸಷ್ಟು ಅಕ್ಕಿನ ಒಂದು ಎರಡರಿಂದ ಮೂರು ಗಂಟೆ ತನಕ ನೆನೆಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೇನೆ ಒಂದು ಇಡೀ ಕಾಯಿನ ತುರಿದುಬಿಟ್ಟು ಇಟ್ಕೊಂಡಿದ್ದೀನಿ. ನಾವೀಗ ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿನಲ್ಲಿ ರುಬ್ಕೋಬೇಕು. ರುಬ್ಬುವಾಗ ಅದು ತೀರಾ ತರಿತರಿಯಾಗಿ ಕೂಡ ಇರಬಾರ್ದು, ಹಾಗೆ ನುಣ್ಣು ಕೂಡ ಆಗಬಾರ್ದು. ಒಂದು ಮೀಡಿಯಂ ಹದಕ್ಕೆ ಬರೋ ಥರ ನಾವೀಗಿದನ್ನು ರುಬ್ಕೊಳ್ಳೋಣ. ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಯಾಕೆ ಅಂತ ಹೇಳಿದ್ರೆ ಸೌತೆಕಾಯಿನೇ ಸಾಕಷ್ಟು ನೀರನ್ನು ಬಿಟ್ಕೊಳ್ಳುತ್ತೆ. ಈ ಕೆಂಡದಡ್ಡೆ ಅಥವಾ ಕಲ್ತಪ್ಪ ಮಾಡೋದಕ್ಕೆ ಒಂದು ಅಗಲವಾದ ಬಾಂಡ್ಲೆನಲ್ಲಿ ನಾನು 4 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆಯೇ 3 ಈ ರೀತಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿಗಳನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೊದಲೇ ಹೇಳಿದಾಗೆ ಇದು ಕೆಂಡದಡ್ಡೆ ಆಗಿರೋದ್ರಿಂದ ನಾವು ಸೌದೆ ಒಲೆಯಲ್ಲೇ ಮಾಡಬೇಕು. ಹಾಗೆ ಇದು ರುಬ್ಬಿಟ್ಕೊಂಡಿರುವಂತಹ ಸೌತೆಕಾಯಿ ಮತ್ತು ಅಕ್ಕಿ ಹಿಟ್ಟಿನ ಮಿಶ್ರಣ. ಈ ರೀತಿ ಒಗ್ಗರಣೆ ಚೆನ್ನಾಗಿ ಕಾದಾದ ನಂತರ ಈ ಹಿಟ್ಟನ್ನು ನಾವು ಇದಕ್ಕೆ ಡೈರೆಕ್ಟಾಗಿ ಹೀಗೆ ಹಾಕ್ತಾ ಹೋಗಬೇಕು. ನಾವು ತರಿತರಿಯಾಗಿ ಒಂದು ಮೀಡಿಯಮ್ ಆಗಿ ರುಬ್ಬಿಟ್ಕೊಂಡಿರುವಂತಹ ಹಿಟ್ಟನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಒಂದೆರಡು ಸಾರಿ ನಾವು ಹೀಗೆ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಕುದಿ ಬರೋದಕ್ಕೆ ಶುರುವಾದ ಕೂಡಲೇ ನಾವು ಮೇಲ್ಗಡೆಯಿಂದ ಬೆಂಕಿನ ಹಾಕಬೇಕು. ಈ ಬೆಂಕಿ ಹಾಕೋದಕ್ಕೋಸ್ಕರ ನಾನು ಒಂದು ಯೂಸ್ ಮಾಡದೇ ಇರುವಂತಹ ತವನ ಬಳಸ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಒಂದು ಅರ್ಧ ಗಂಟೆಯವರೆಗೆ ಬೆಂಕಿ ಕಾನ್ಸ್ಟೆಂಟಾಗಿ ಉರಿತಾನೇ ಇರಬೇಕು. ಹಾಗೆ ಬೆಂಕಿ ಮೇಲ್ಗಡೆ ಉರಿದಾಗ ಕೆಂಡದಡ್ಡೆ ಈ ರೀತಿ ಮೇಲ್ಗಡೆಯಿಂದ ಚೆನ್ನಾಗಿ ಕ್ರಿಸ್ಪಿಯಾಗಿ ಕುಕ್ ಆಗುತ್ತೆ, ಹಾಗೆ ಒಳಗಡೆಯಿಂದ ಸಾಫ್ಟ್ ಮತ್ತು ಸ್ಪಾಂಜಿ ಆಗಿರುತ್ತೆ. ಅದಕ್ಕೆ ತಳ ಕೂಡ ಇದೇ ರೀತಿ ರೆಡ್ ಕಲರಾಗಿ ಕುಕ್ ಆಗಿರುತ್ತೆ. ತುಂಬ ಅದ್ಭುತವಾದ ರುಚಿ ಇರುತ್ತೆ ಇದಕ್ಕೆ ಕೆಂಡದಲ್ಲಿ ಮಾಡೋದ್ರಿಂದ. ಇದಕ್ಕೆ ಕೆಂಡದಡ್ಡೆ ಅಂತಲೇ ಕರಿತೀವಿ. ನೋಡಿದ್ರಲ್ಲ,